ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸಂಸ್ಕೃತಿಗೆ ಮತ್ತು ಸಂಸ್ಕಾರಕ್ಕೆ ಪ್ರಸಿದ್ಧವಾಗಿರ್ತಕ್ಕಂಥ ಜಿಲ್ಲೆ. ಅದರಿಂದ ಇಲ್ಲಿ ಆ ಒಂದು ಸಂಸ್ಕೃತಿ ಮತ್ತು ಸಂಸ್ಕಾರ ಬಹಳಷ್ಟು ಮಟ್ಟಿಗೆ ಉಳಿಯೋದಕ್ಕೆ ಕಾರಣಕರ್ತರು ಯಾರಾದರೂ ಇದ್ರೆ ಅದು ನಮ್ಮ ಬಂಟ ಸಮಾಜ ಅಂತಲೂ ಕೂಡ ಹೇಳ್ಬೋದು. ಬಹಳ ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ನಮ್ಮ ಬಂಟರ ಪರಿಚಯ ನನಗಿದೆ. ಯಾಕೆಂತ ಹೇಳಿದ್ರೆ ನಮ್ಮ ತಂದೆಯವರು ಕೂಡ ಅನೇಕ ಬಂಟ ಸಮಾಜದ ಸ್ನೇಹಿತರುಗಳಿದ್ರು. ಬಹಳಷ್ಟು ಅವರಿಗೆ ಆತ್ಮೀಯವಾದಂತಹ ಸ್ನೇಹಿತರುಗಳು ನಮ್ಮ ನಿಮ್ಮ ಜನಾಂಗದವರೇ ಆಗಿದ್ದರು. ಆದರೆ ಚಿಕ್ಕ ವಯಸ್ಸಿನಿಂದಲೇ ನಾನು ಅವರ ಅನೇಕ ಸಂಪರ್ಕದಲ್ಲಿ ನಾನು ಅವರನ್ನು ನೋಡಿದ್ದೇನೆ ಮತ್ತು ನಮ್ಮ ಸ್ಕೂಲ್ ಮತ್ತು ಕಾಲೇಜಿನಲ್ಲೂ ಕೂಡ ಅನೇಕ ನನಗೆ ಸ್ನೇಹಿತರು ಕೂಡ ಇದ್ದರು. ಅದರಿಂದ ಬಹಳಷ್ಟು ಒಂದು ವಿಶೇಷವಾದಂಥ ಒಂದು ಸಮಾಜ ಅಂತಲೇ ಹೇಳಬೇಕಾಗ್ತದೆ. ಹಿಂದೆ ಆಗಿರ್ತಕ್ಕಂಥ ಒಂದು ನಾನು ನೋಡ್ತೇನೆ ನಿಮ್ಮ ಒಂದು ನಡವಳಿಕೆ ಮತ್ತು ನಿಮ್ಮ ವ್ಯಕ್ತಿತ್ವ ಬಹಳ ಒಂದು ಆಕರ್ಷಣೀಯವಾದಂಥ ಒಂದು ನಡವಳಿಕೆ ಮತ್ತು ವ್ಯಕ್ತಿತ್ವ. ಪ್ರತಿಯೊಬ್ಬರದ್ದು ಕೂಡ ಏನಾದರೂ ಒಂದು ಆ ಸಮಾಜದಲ್ಲಿ ಯಾರೇ ನಾವು ನೋಡಿದಾಗ ಅವರು ಬಹಳ ಉತ್ಸಾಹ ಇರ್ತದೆ, ಏನಾದರೂ ಸಾಧಿಸಬೇಕು ಅಂತ ಇಚ್ಛಾಶಕ್ತಿ ಇರ್ತದೆ ಮತ್ತು ಅವ್ರು ಎಲ್ಲಿದ್ದರೂ ಕೂಡ ಗಮನವನ್ನು ಸೆಳೆಯತಕ್ಕಂಥ ಶಕ್ತಿ ಬಂಟ ಸಮಾಜಕ್ಕಿದೆ. ಅದು ಮಂಗಳೂರಿನಲ್ಲೇ ಇರ್ಬೋದು, ಬೆಂಗಳೂರಿನಲ್ಲೇ ಇರ್ಬೋದು, ಬಾಂಬೆಯಲ್ಲೇ ಇರ್ಬೋದು, ಯಾವುದೇ ಪ್ರದೇಶದಲ್ಲಿ ಅವರು ಹೋದ ನಂತರ ಅಲ್ಲಿ ಅವರ ಛಾಪನ್ನು ಮೂಡಿಸ್ತದೆ ಮತ್ತು ಅವರ ಚಟುವಟಿಕೆಗಳ ಮುಖಾಂತರ ಎಲ್ಲರನ್ನೂ ಕೂಡ ಸೆಳೆಯುತ್ತಾರೆ. ಅಂದರೆ ಒಂದು ಸ್ನೇಹಮಯವಾದಂಥ ಒಂದು ಗುಣಗಳು ನಿಮ್ಮ ಸಮಾಜದಲ್ಲಿ ಎಲ್ಲರನ್ನು ಕೂಡ ಸೇರಿಸ್ಕೊಂಡು ಹೋಗ್ತಕ್ಕಂಥ ಮತ್ತು ಎಲ್ಲರ ಜೊತೆಯಲ್ಲೂ ಕೂಡ ಬೆರೆತು ಒಂದು ರೀತಿ ಎಲ್ಲರ ವಿಶ್ವಾಸವನ್ನು ನಂಬಿಕೆಯನ್ನು ಗಳಿಸ್ತಕ್ಕಂಥ ನಾಯಕತ್ವದ ಗುಣಗಳು ಬಹಳಷ್ಟು ಇರ್ತಕ್ಕಂಥದ್ದು ನಮ್ಮ ಬಂಟ ಸಮಾಜದಲ್ಲಿದೆ. ಅದರಿಂದಲೇ ಇವತ್ತು ತಾವು ಎಲ್ಲ ಕಡೆ ಅನೇಕ ವೃತ್ತಿಗಳಲ್ಲಿ ಇವತ್ತು ಸಾಧನೆ ಮಾಡಿ ಅದು ವೈದ್ಯಕೀಯ ಕ್ಷೇತ್ರ ಇರ್ಬೋದು ಅಥವಾ ಏನು ಹೋಟೆಲಿನ ಒಂದು ಮಾಲೀಕತ್ವ ಬಿಸ್ನೆಸ್ ಇರ್ಬೋದು, ಬೇರೆ ಬೇರೆ ಕ್ಷೇತ್ರ, ಕ್ರೀಡಾ ಕ್ಷೇತ್ರ ಇರ್ಬೋದು, ಚಲನ ಅಥವಾ ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ಎಲ್ಲದರಲ್ಲೂ ಕೂಡ ಅನೇಕ ಜನ ಇವತ್ತು ದಿವಸ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು ಬಹಳಷ್ಟು ಜನ ಇದೆ. ಖಂಡಿತವಾಗಿಯೂ ನನ್ನ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಈ ಒಂದು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥದ್ದಕ್ಕೆ ಈ ಒಂದು ಜಿಲ್ಲೆ ಈ ಒಂದು ಬಹಳಷ್ಟು ಅವಕಾಶಗಳಿರುವಂಥ ಜಿಲ್ಲೆ. ಇನ್ನು ಹೆಚ್ಚಿನ ಅಭಿವೃದ್ಧಿಗೆ ಇಲ್ಲಿ ಬೇಕಾದಷ್ಟು ಅವಕಾಶಗಳಿದೆ. ಅದನ್ನು ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಒಂದು ಪ್ರವಾಸೋದ್ಯಮ ಇರ್ಬೋದು ಅಥವಾ ಬೇರೆ ಯಾವುದೇ ಕ್ಷೇತ್ರ ಇರ್ಬೋದು, ಅದರಲ್ಲಿ ನಾವು ಇನ್ನೂ ಹೆಚ್ಚು ಜನ ಈ ಒಂದು ಜಿಲ್ಲೆ ರಾಜ್ಯದ ಒಂದು ಅಭಿವೃದ್ಧಿಗೆ ಇನ್ನು ಹೆಚ್ಚು ಒಂದು ಹೆಚ್ಚು ಪ್ರೋತ್ಸಾಹ ಮತ್ತು ಹೆಚ್ಚು ನಾವು ಇನ್ನೂ ಹೆಚ್ಚಿನ ರೀತಿ ಕಾರ್ಯಕ್ರಮ ಕೊಟ್ಟರೆ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಯಾವ ರೀತಿ ಒಂದು ಬೆಂಗಳೂರು ಒಂದು ದೊಡ್ಡ ಕೇಂದ್ರ ಇದೆ ಅದೇ ಥರ ಮಂಗಳೂರು ಕೂಡ ಅದೇ ದೊಡ್ಡ ಕೇಂದ್ರ ಆಗ್ತಕ್ಕಂಥದ್ದಕ್ಕೆ ಎಲ್ಲ ಅವಕಾಶಗಳಿದೆ. ಅತೀ ಹೆಚ್ಚು ದೇವರನ್ನು ಪ್ರಾರ್ಥಿಸುವ ದೇವರೊಂದು ಇದ್ರೆ ಅದು ಗಣಪತಿ ದೇವರು ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಕಾರ್ಯವನ್ನು ನಾವು ಪ್ರಾರಂಭಿಸುವಾಗ ಯಾವುದೇ ವಿಘ್ನ ಬರಬಾರ್ದು, ಎಲ್ಲ ವಿಘ್ನವನ್ನು ಹರಿಸುವನ್ನು ಮಾಡುವಂತ ಪ್ರಾರ್ಥನೆಯನ್ನು ಮೊದಲಿಗೆ ಮಾಡೋದಿದ್ರೆ ನಾವು ಗಣಪತಿಯನ್ನು ಸ್ತುತಿಸಿ ಕಾರ್ಯವನ್ನು ಪ್ರಾರಂಭ ಮಾಡ್ತೇವೆ. ಹಾಗಾಗಿ ಜಗತ್ತಿನಲ್ಲಿ ಅತಿ ಹೆಚ್ಚು ಸ್ತುತಿಸಲ್ಪಡುವಂಥ ಒಂದು ದೇವರು ಇದ್ದರೆ ಅದು ಗಣಪತಿ ದೇವರು. ಇವತ್ತು ನಮ್ಮೆಲ್ಲರನ್ನು ಒಟ್ಟುಗೂಡಿಸಿದಂಥ ಒಂದು ದೇವರು ಸಿದ್ಧಿವಿನಾಯಕ ಪ್ರತಿಷ್ಠಾನದ
ಗಣಪತಿ ದೇವರು ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಇವತ್ತು ಮಾನ್ಯ ಗುಂಡೂರಾವ್ರವರು ನಮ್ಮ ಸಮಾಜದ ಬಗ್ಗೆ ಬಂದರೆ ಸಮಾಜದ ಬಗ್ಗೆ ಮಾತಾಡಿ ಅನ್ನುವಂಥ ಹೆಮ್ಮೆ ನಮಗೆ ಬರ್ತದೆ. ಈ ರೀತಿಯಾಗಿ ಇವತ್ತು 20 ವರ್ಷದಿಂದ ಹಿಂದೆ ಪ್ರಾರಂಭಗೊಂಡಂಥ 17ನೇ ವರ್ಷದ ಈ ಗಣಪತಿ ಉತ್ಸವವು ಯಶಸ್ವಿಯಾಗಿ ನಡೆಯಲಿ. ವೇದಿಕೆಯಲ್ಲಿ ಗಮ್ಮ ಗೌರವಸ್ಥರು ಇರುವುದರಿಂದ ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇದರ ಯಶಸ್ವಿಯಾಗಲಿ, ನಾನು ಕೂಡ ನಿಮ್ಮ ಜೊತೆ ಸದಾ ಇರ್ತೇನೆ ಅನ್ನುವಂಥ ಮಾತು. ಜಯಂತಿ ಗೊತ್ತಾಯ್ತು ಕಾಲೇಜ್ ಬಂದಾಗ ಏಮ್ನಾಥ್ ಅಲ್ಲಿ ಬಂದೆ ವಿಷಯ
ನಿಜವಾದ ಅಣ್ಣನಿಗೆ ಭಟ್ರ ಸಂಘದ ಪರಿಚಯ ಅರಿವು ಆಯನ ಸಮಯ ಕಾಲೇಜ್ ಇದೆ ಅನ್ಬೋದು ಸೈಂಟ್ ಎಲೋಸಿಯಸ್ ಕಾಲೇಜ್ ಮುಂತೋರು ಸೈಂಟ್ ಎಲೋಸಿಯಸ್ ಕಾಲೇಜ್ ಇದೆ ನಾನು ಕಂತೊಂದು ಕೊಡಾಗ ಎಂಗಲ ಫ್ಯಾಮಿಲಿ ಅದು ಮಲ್ಲ ಶ್ರೀಮಂತ ಫ್ಯಾಮಿಲಿ ಅದು ಸುಮಾರು 2000ಕ್ಕಿಂತಲೂ ಅಧಿಕ ಉದ್ಯೋಗಿಗಳಿಗೆ ಉದ್ಯೋಗದಾತರಾಗಿದ್ದಾರೆ ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಸೇರಿದಂತೆ ಹಲವಾರು ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿಗೆ ನಿರಂತರ ಶ್ರಮಿಸುತ್ತಿರುವ ಇವರಿಗೆ ಇಂದಿನ ಈ ಗೌರವ ಲೋಕಮಾನ್ಯ ತಿಲಕಿಗೆ ಪೂರ್ವಡು ಈ ಉತ್ಸವವನ್ನು ಸ್ಟಾರ್ಟ್ ಮಾಡಿದೆ ಅವ್ರು ದಾಯ ಮಂತ್ರ ಬಂಡ ಅಪಗ ನಂಕ ಬ್ರಿಟಿಷರ ಟೈಮ್ ಬಿಟ್ಟು ನಂಕ ಮಸ್ತ್ ಜನ ಒಟ್ಟಾದ ಒಳ ಮೀಟಿಂಗ್ ಬಂದ್ಬಿಡೆ ಬಂಡ ನಮ್ಮ ವಿರುದ್ಧ ಅಖಿಲ ಕಾನೂನು ಗೀತೊಂದಿ ಐಕ್ಯಪಡಾದ ದೇವೇಂದ್ರ ಓವರ ಕಾರ್ಯಕ್ರಮ ಮನ್ಪಡೆಂಡ ಅಖಿಲ ದಾರ ಮಂತೊಂದಿದ್ದಾನೆ ಐಕ ಫಸ್ಟ್ಗೆ ಇಂದು ಪೂರ್ಣೋಡು ಈ ಕಾರ್ಯಕ್ರಮ ಮಂತಾರೆ ಸುರ್ಮಂತದಿತ್ತೇರು ಐದಾತ್ರ ಮಸ್ತ್ ನಮ್ಮ ಜನಕ್ಕೆ ಹಿಂದೂಗಳು ಪುರ ಒಟ್ಟಾದ ಅಲ್ಪ ಪುನೋಡು ಅಲ್ಪ ಅಲ್ಪ ಮೀಟಿಂಗ್ ಬರ ಮಂತದ್ದು ಐಟ್ ಮಸ್ತ್ ಸಕ್ಸಸ್ ಆಗಿ ನೀಡಿದ್ರು ಒಕ್ಕ ಇಡೀ ಮಹಾರಾಷ್ಟ್ರದೇ ಈ ಗಣಪತಿ ಉತ್ಸವ ಭಾರಿ ಮಲ್ಲವನ್ನು ಆಡಂಬರ ಶುರುವಾಗ ಐದು ಕೈ ದೇಶದ ಇನ್ನಿ ಪ್ರತಿನಿ ಕಡಲ ಇನ್ನಿ ಗಣಪತಿ ಉತ್ಸವ ಶುರುವಾಗುವುದು ಈಗಲೇ ಗೊತ್ತುಂಡು ನಮ್ಮ ಮೂಜಿ ಜಿಲ್ಲೆ ಕೆಲವು ಮಲ ಮಲ್ಲ ಗಣಪತಿ ದೇವಸ್ಥಾನ ಉಂಟು ಐಟ್ ನಮ್ಮ ಮಧುರ್ ಮಹಾಗಣಪತಿಯ ಭಾರಿ ಮಲ್ಲವನ ದೇವಸ್ಥಾನ ಐತೆ ಸದಸ್ಯನ ಪಂಡೇರಿ ಆ ದೇವಸ್ಥಾನದ ಕೆಲಸ ಒಂದು ಹೆಣ್ಣು 10 ವರ್ಷದ ದುಃಖ ಅಂತ ಮೆಲ್ಲವನ್ನು ಅನೈತೆ ಆ ಒಂದು ದಯಪಂಡ ಸದಾಶಿವಣ್ಣ ನಂಚಿನಕ್ಕೆ ಐಟ್ ಸೇರ್ತೇವೆ ಆರನ ಪಿಲೋಡು ಇಂಕಲ್ ನಂಚಿನಕ್ಕೆ ಒಂಚೂರು ಚೂರು ಅಲ್ಲಿರೋ ಸೇವೆ ಮಂತೊಂದು ಇಲ್ಲ ಐಟ್ ಹತ್ರ ಹೆಚ್ಚಿನ ಅಂಶ ಈ ವರ್ಷ ಆ ಕೆಲಸ ಪೂರ ಆಗಬಂಡದು ಯಾನ ಇನ್ನೊಂದು ದಯಪಂಡ ನಮ್ಮ ಬಂಡ್ರನಕ್ಕೆ ಹೆಂಚಿನ ಬಂಡದಿತ್ತೆ ಗುಂಡ್ರವ ಬಂಡೆ ಬಂಟ್ರನಕ್ಕೆ ಬಂಡ ಇಂಕ ದೋಸ್ತಿ ಬಂಟ್ರನಕ್ಕಿಂದ ಎಂಚ ಎನ್ನ ಸಂಬಂಧ ಎನ್ನ ದುಂಗುಡದ ಎನ್ನ ಅಮ್ಮೇರಿಲ್ಲ ಎಂಚ ಸಂಬಂಧ ಉಂಟು ನಿಜವಾದ ಬಂಟ್ರನಕ್ಕನ್ನ ವಾಸವೇಕ್ಕೆ ಏರ್ಕೊಂಡಲ್ಲ ಒಂದು ಪ್ರೀತಿ ಪಲ್ಪನ ಪಾತ್ರ ನಮ್ಮ ಮಹಾರಾಷ್ಟ್ರ ಬೊಂಬೆ ಇಟ್ಕೊಂಡಲ್ಲ ಫಡ್ನವೀಸ್ ನಮ್ಮ ದುಂಬರ ಜಿ ಪಿ ಎಂಸ್ಟೆ ಉಪಮುಖ್ಯಮಂತ್ರಿ ಅದು ಲೇದು ಆರು ಪಲ್ಪನ ಪಾತ್ರ ಬಂಡ ಯಾನು ಬಂಟಾದ ಪುಟ್ಟೊಡಿತ್ತೇನೆ ಅಂಚಿನ ಹೆಮ್ಮೆದ ಪಾತ್ರ ಅದೇ ಪಲ್ಪನ ಪೇರು ಐದಕ್ಕೂ ನನಗೆ ಪೂರ್ವ ಗೊತ್ತಿತ್ತೇನೆ ಬಂಡೇರು ಬಂಟೇರು ಬಂಡ ಎಂಟೇ ದಟ್ಲು ಬಂಡದು ಏರು ಬಂಡದು ಇತ್ತೆ ನಮ್ಮ ಗುಂಡ್ರವಲ ಅವೇ ಪಾತ್ರ ಬಂಡಿ ಬಂಡ ಬಂಟ್ರನಕ್ಕೆ ಬಂಡ ವಾ ನೆಟ್ಟಲ ಬಂಟ್ರನಕ್ಕೆ ಉಳಿಯಿರಿ ವಾನಿಕ್ಕೆ ಬಂಡಲ ಬಂಟ್ರನಕ್ಕೆ ದಿಕ್ಕು ಬೇರೆ ಬಂಟ್ರನಕ್ಕೆ ಬಂಡ ಒಂದು ವಿಶೇಷತೆ ಎಂದು ಬಂಡದು ಬಂಡೊಂದು ಹೆಂಗೆ ಗೊತ್ತೊಂದು ತುಂಬೇರಿ ಆಲ್ರೆಡಿ ಬಂಡೇರಿ ಹೆಚ್ಚ ಪಾತ್ರೆ ಹೊಡ್ತೀನಿ ಗೊತ್ತೊಂದು 10 ದಿನ ನನ್ನ ಪಾತ್ರೆ ಉಳಿಯಿರಿ ಏನು ಹೆಚ್ಚ ಪಾತ್ರೆ ಬಿಟ್ಟು ಇನ್ನು ಅಜಿತ್ ರೈ ಮೂಕೆ ಲೇದಿರಲಿ ಆರೋಗ್ಯ ಅದನ್ನು ಕಮಿಟಿ ತಟ್ಟಲಿ ಯಾನ ಧನ್ಯವಾದ ಕೊರ್ದು ಏನನ್ನು ಲಿತ್ತರಿಕೆ ಇಲ್ಲಿ ಮಾತ್ರ ಇಲ್ಲ ಯಾನ ಧನ್ಯವಾದ ಕೊರ್ದು ಎನ್ನರಡು ಪಾತ್ರ ಕುಂತ ಉಂಟು ಮೂರನೇ ಬಾರಿಗೆ ನೂತನ ಪದ ನಿರ್ಮಿಸಿ ನಂದಿಕೊಂಡು ಮಾಡುವ 36ನೇ ವರ್ಷಕ್ಕೆ ಕಾರ್ಯವಿದ್ದಾರೆ ಇವರಿಗೆ ರಾಜ್ಯ ಸರ್ಕಾರವು ಬ್ರಹ್ಮಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಯಾಗಿ ಪ್ರಥಮ ಬಾರಿಗೆ ಕ್ರೀಡಾ ಸಂಸ್ಥೆಯನ್ನು ನೀಡಿ ಗೌರವಿಸುತ್ತದೆ ಇವರು ಕಮ್ಮಳ ಸ್ಪರ್ಧೆಯಲ್ಲಿ ಪಡೆದ ಅಭಿಮಾನಗಳ ಸಂಖ್ಯೆ ಹೇಗಿದೆ ಪ್ರತಿ ವರ್ಷ ಜಿಲ್ಲಾ ಮಟ್ಟದಲ್ಲಿ ಜನಸಂಖ್ಯೆ ಕಮ್ಮಳದ ಸ್ಪರ್ಧೆಗೆ ಆಧುನಿಕ ನೆರವು ನೀಡಿ ಇತಿಹಾಸದಲ್ಲಿ ಪ್ರಥಮ ಮಾತೆ ಮನೋಲ್ ಬೆಳಕಿನ ಕಮ್ಮಳ ಏರ್ಪಡಿಸಿ ಹೊಸ ಕ್ರಾಂತಿಗೆ ಕಾರಣರಾದವರು ಇವರು ಮಂಗಳೂರಿನ ಪಿಲಿಕುಳದಲ್ಲಿ ಜರುಗಿದ ರಾಷ್ಟ್ರ ಮಟ್ಟದ ಯುವಜನ ಮೇಳದಲ್ಲಿ ಆಧುನಿಕ ಕಮ್ಮಳದ ಹರಿಕಾರ ಎಂಬ ಬಿರುದು ನೀಡಿವನ್ನು ಗೌರವಿಸಲಾಗಿದ್ದು ನಂದಿಕೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಮುಂಬೈ ಘಟಕದ ಅಧ್ಯಕ್ಷರಾಗಿ ಅತಿ ಎತ್ತರದ ಸ್ವರ್ಣ ಲಿಪಿತ ಧ್ವಜಸ್ತಂಭ ಇವರ ನೇತೃತ್ವದಲ್ಲಿ ಬೇರ್ಸಲ್ಪಟ್ಟಿದೆ ಫಾದರ್ಸ್ ಮೂಲಸ್ ಆಸ್ಪತ್ರೆಯಲ್ಲಿ ಜೂನಿಯರ್ ಸ್ಪೆಷಲಿಸ್ಟ್ ಆಗಿ ಸೇವೆ ಸಲ್ಲಿಸಿ 1991ರಿಂದ 2010ರವರೆಗೆ KMC ವೈದ್ಯಕೀಯ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಪ್ರಸ್ತುತ ನಗರದ AJ ವೈದ್ಯಕೀಯ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕಿಯನ್ನು ಸೇವೆಯನ್ನು ಸಲ್ಲಿಸ್ತಾ ಇದೆ ವಿವಿಧ ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮಂಗಳೂರು ವಿಭಾಗದಲ್ಲಿ ಅಧ್ಯಕ್ಷರಾಗಿ 14-15ರಲ್ಲಿ ಪ್ರಸೂತಾಸ್ತ್ರ ಹಾಗೂ ಸ್ತ್ರೀರೋಗ ತಜ್ಞರ ಸಂಸ್ಥೆಯ ಅಧ್ಯಕ್ಷರಾಗಿ ಸೇವೆಗಳನ್ನು ಸಲ್ಲಿಸಿದ್ದಾರೆ ಇವರು ಕ್ರೀಡಾ ಕೃಷಿ ಕ್ಷೇತ್ರದಲ್ಲಿ ಹಲವಾರು ಸಾಧನೆಗಳು ಮಾಡಿದ್ದು 2000ರಿಂದ ಇಸವಿನ ಮಾಸ್ಟರ್ಸ್ ಅಥ್ಲೆಟಿಕ್ ಅಸೋಸಿಯೇಷನ್ ಆಫ್ ಇಂಡಿಯಾದಲ್ಲಿ ಸದಸ್ಯರಾಗಿದ್ದಾರೆ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರ ಮಟ್ಟದ ಜಾವೆಲಿನ್ ಎಸೆತ ಡಿಸ್ಕಸ್ ಎಸೆತ ಹಾಗೂ ಶಾರ್ಟ್ಪುಟ್ ಎಸೆತ ಹಾಗೂ 400 ಮೀಟರ್ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಹಿನ್ನೆಲೆಯಲ್ಲಿ 14
ಏಷ್ಯಾ ಕ್ರೀಡಾಕೂಟದಲ್ಲಿ ಗೌರವ ಸಹ ಪಡೆದು ನಮ್ಮ ದೇಶದ ಕೀರ್ತಿ ಪತಾಕೆಯನ್ನು ಆರಿಸಿದ ಡಾಕ್ಟರ್ ಅಮೃತ ಭಂಡಾರಿಯವರು 15ನೇ ಇಸವಿಯಿಂದ ಯುವ ಹಾಸ್ಟೆಲ್ ಅಸೋಸಿಯೇಷನ್ ಇಂಡಿಯಾದ ಸದಸ್ಯರಾಗಿ ಕೂಡ ಬಳಸಿಕೊಂಡಿದ್ದಾರೆ. ಸಹ ಸಮಯ ಕ್ರೀಡಾ ಚಟುವಿಕೆಗಳಲ್ಲಿ ಅದನ್ನೇ ಉತ್ಸಾಹ ಹೊಂದಿರುವ ಇವರು ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಟ್ರೆಕ್ಕಿಂಗ್ಗಳಲ್ಲಿ ಭಾಗವಹಿಸಿದ್ದಾರೆ. ತನ್ನ ಪತಿ ನಿವೃತ್ತ ಎಂಸಿಎಫ್ ಉದ್ಯೋಗಿ ಶ್ರೀಯುತ ಸತೀಶ್ ಭಂಡಾರಿ ಹಾಗೂ ತನ್ನ ಪುತ್ರ ನಿವೃತ್ತ ಯೋಧ ಲೆಫ್ಟಿನೆಂಟ್ ಆಕಾಶ್ ಭಂಡಾರಿ ಅವರೊಂದಿಗೆ ಮನೋರಂಜನೆಗಳು ತಿಳಿಸಿದ್ದಾರೆ. ಹೀಗೆ ಅನಿವಾರ್ಯದ ಆರೋಗ್ಯ ಸೇವೆಯನ್ನು ಸಲ್ಲಿಸಿದ ನಮ್ಮ ಸಮಾಜದ ಕಣ್ಮಣಿ ಡಾಕ್ಟರ್ ಅಮೃತ ಭಂಡಾರಿಯವರನ್ನು ಬಂಟರಿಯಾನೆ ನಾವರ ಮಹಾಸಂಘ ಸಿದ್ಧಿವಿನಾಯಕ ಪ್ರತಿಷ್ಠಾನ ಹಾಗೂ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಓಂಕಾರ ನಗರ ಮಂಗಳೂರು 17ನೇ ವರ್ಷದ